ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಪುಟ್ಟ ಮಕ್ಕಳಿಗೂ ಬೆಂಗಳೂರು ಸೇಫ್ ಅಲ್ಲ. ಇದ್ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ದೊಡ್ಡವರಾದ್ಮೇಲೆ ಒಂದು ಒಳ್ಳೆ ಪೊಸಿಷನ್ಗೆ ಬರ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತೀವಿ. ಆದ್ರೆ ಅಲ್ಲಿ ಅವ್ರಿಗೆ ಲೈಂಗಿಕ ಕಿರುಕುಳ ನಡೀತಾ ಇದೆ ಅಂದ್ರೆ ನಮ್ಗೆ ಹೇಗ್ ಅನ್ನಿಸ್ಬೇಡ? ಸ್ಕೂಲ್ ಒಳಗೆ ನಡೆಯುವಂತ ಘಟನೆಗಳು ನಮ್ಗೆ ಗೊತ್ತೇ ಆಗಲ್ಲ. ಪಾಪ ಪುಟ್ಟ ಮಕ್ಕಳು ಏನ್ ತಾನೇ ಹೇಳ್ತವೆ, ಅವ್ರಿಗೆ ಏನ್ ಅರ್ಥ ಆಗತ್ತೆ? ಇದೆಲ್ಲ ನಾನ್ ಯಾಕಪ್ಪ ಹೇಳ್ತಾ ಇದೀನಿ ಅಂತಂದ್ರೆ, ಬೆಂಗಳೂರಿನ ಒಂದು ಫೇಮಸ್ ನರ್ಸರಿ ಸ್ಕೂಲ್ ನಲ್ಲಿ ಒಬ್ಬ ವ್ಯಕ್ತಿ ಪುಟ್ಟ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡ್ತಿದ್ನಂತೆ. ಅವನ ಮೇಲೆ ಇನ್ನೂ 6 ಹೆಚ್ಚು ದೂರುಗಳು ಬಂದಿವೆ. ಪಾಲಕರು ಶಾಲಾ ಆಡಳಿತದ ವಿರುದ್ಧ ಆರೋಪ ಹೊರಿಸಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನಪ್ಪ ಅಂದ್ರೆ, 3 ವರ್ಷದ ಮಗುವಿನ ಮೇಲೆ ಲೈಂಗಿಕ ಕಿರುಕುಳದ ಆರೋಪದ ಹಿನ್ನೆಲೆಯಲ್ಲಿ ಶಾಲೆಯ ಆಡಳಿತದ ವಿರುದ್ಧ ಪಾಲಕರು ಭಾರಿ ಆಕ್ರೋಶಗೊಂಡಿದ್ದಾರೆ. ಫೇಮಸ್ ನರ್ಸರಿ ಸ್ಕೂಲ್ನ ಸೂಪರ್ವೈಸರ್ ಮಂಜುನಾಥ್ ವಿರುದ್ಧ ಇನ್ನು 6 FIR ಗಳು ದಾಖಲಾಗಿದೆ. ಲೈಂಗಿಕ ಕಿರುಕುಳದ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿರುವ ಮಂಜುನಾಥ್ ವಿರುದ್ಧ ಹಲವಾರು ಒಂದೇ ತರದ ಪ್ರಕರಣಗಳನ್ನ ಪಾಲಕರು ದಾಖಲಿಸಿದ್ದಾರೆ. ಇನ್ನು ತನಿಖೆ ಮುಗಿಯುವವರೆಗೂ ಸ್ಕೂಲ್ ಅನ್ನ ಮುಚ್ಚಲಾಗಿದೆ. ಈ ಲೈಂಗಿಕ ಕಿರುಕುಳದ ಘಟನೆ ತಡವಾಗಿ ಶುಕ್ರವಾರ ಬೆಳಕಿಗೆ ಬಂದಿದ್ದು, ಪಾಲಕರು ಮಾರತ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ್ ವಿರುದ್ಧ ದೂರು ದಾಖಲಿಸಿ ಶನಿವಾರ ಅವನನ್ನ ಬಂಧಿಸಲಾಯಿತು. ಮಕ್ಕಳನ್ನ ಹೊರಗಡೆ ಕಳಿಸಕ್ಕೆ ಭಯ ಆಗತ್ತೆ. ಗಂಡು ಮಗು ಆಗ್ಲಿ ಹೆಣ್ಣು ಮಗು ಆಗ್ಲಿ, ಯಾರಿಗೂ ಬೆಂಗಳೂರು ಸೇಫ್ ಅಲ್ಲ ಅನ್ಸ್ತಿದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ. ಅಬ್ಬಾ ಥೂ, ಅದೇನ್ ರಾಕ್ಷಸರು! ಹೊಟ್ಟೆಗೆ ಅದೇನ್ ತಿಂತಾರೋ ಇವರೆಲ್ಲ ಗೊತ್ತಿಲ್ಲ. ಇವಾಗ ಇದೆಲ್ಲ ಆಗ್ತಿರೋದು ನೋಡ್ತಿದ್ರೆ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದೇ ಬೇಡ, ಮನೇಲೇ ಇಟ್ಕೊಂಡು ಅವ್ರಿಗೆ ಎಜುಕೇಶನ್ ಕೊಡೋದು ಬೆಟರ್ ಅಂತ ಅನ್ನಿಸ್ತಾ ಇದೆ. ನಾವು ಮಕ್ಕಳಿಗೆ ಮನೆಯಲ್ಲಿ ಹೇಳ್ಕೊಡ್ಬೇಕು ಯಾರ್ಯಾರು ಹೇಗ್ ಹೇಗೆ ಅಂತ. ಹೆಣ್ಣು ಮಗು ಅಂತೂ 4 ವರ್ಷ ಆದ್ಮೇಲೆ ಆದಷ್ಟು ಯಾರ ಹತ್ರನೂ ಅಷ್ಟೇ ಯಾಕೆ ತಂದೆ ಹತ್ರನೂ ತುಂಬಾ ಪ್ರೀತಿಯಿಂದ ಇರೋದು ಒಳ್ಳೇದಲ್ಲ. ಬೆಂಗಳೂರು ನಿಜಕ್ಕೂ ಯಾವ ರೀತಿಯಲ್ಲೂ ಸುರಕ್ಷಿತ ಅಲ್ಲ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳು ಅನ್ನೋದು ನೋಡದೆ ಹೀಗೆ ಬಿಹೇವ್ ಮಾಡೋರ್ಗೆ ಹಿಂಸೆ ಕೊಟ್ಟು ಸಾಯಿಸ್ಬೇಕು. ನೀವೇನಂತೀರಾ? ನಿಜ ತಾನೆ? ನಿಮ್ಗೆ ನಾನ್ ಹೇಳಿದ್ದು ಸರಿ ಅನ್ಸಿದ್ರೆ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳ್ಸೋದನ್ನ ಮರಿಬೇಡಿ. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ಲಾ ಸ್ಕೂಲ್ಗಳಲ್ಲೂ ಮಕ್ಕಳಿಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡೋಕೆ ಅಂತಾನೆ ಒಂದು 1/2 hour ಅಥವಾ 1 hour ಕ್ಲಾಸ್ ಸೆಷನ್ ಇಟ್ರೆ ಇನ್ನೂ ತುಂಬಾ ಹೆಲ್ಪ್ ಆಗತ್ತೆ. ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನೆಲ್.